ಎರಡು ದಶಕಗಳಿಂದ ಬೆಂಗಳೂರಿನಲ್ಲಿ ವಿಧಾನಸೌಧದ ಕತ್ತಲೆ ಕೋಣೆಯಲ್ಲಿ ಬಿದ್ದಿರುವ ಆಭರಣ ಇತ್ಯಾದಿ ಒಯ್ಯಲು ತಮಿಳುನಾಡಿಗೆ ಮಾರ್ಚ್ ಆರು ಮತ್ತು ಏಳನೇ ತಾರೀಕುಗಳನ್ನು ಮೂವತ್ನಾ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯವು ಆದೇಶ ನೀಡಿತ್ತು ಭ್ರಷ್ಟಾಚಾರದಡಿ ಜಯಲಲಿತಾ ಮತ್ತು ಮೂವರಿಗೆ ತಲಾ ನಾಲ್ಕು ವರ್ಷ ಶಿಕ್ಷೆ ಒಂದು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿತ್ತು ಪ್ರಕರಣ ಕಾಲದಲ್ಲಿ ವಶಪಡಿಸಿಕೊಂಡಿದ್ದ ಏಳು ಸಾವಿರದ ನಲವತ್ತು ಗ್ರಾಮ ತೂಕದ ನಾನೂರ ಅರವತ್ತೆಂಟು ಬಗೆಯ ವಜ್ರದ ಚಿನ್ನಾಭರಣಗಳು ಏಳ್ನೂರು ಕಿಲೋ ಬೆಳ್ಳಿಯ ವಸ್ತುಗಳು ಹನ್ನೊಂದು ಸಾವಿರ ರೇಷ್ಮೆ ಸೀರೆಗಳು ನಾನೂರು ಜೊತೆ ಚಪ್ಪಲಿಗಳು ಇತ್ಯಾದಿ ಇದರಲ್ಲಿ ಸೇರಿವೆ ತಮಿಳುನಾಡು ವಸ್ತುವಯ್ಯಲು ಒಬ್ಬರನ್ನ ನೇಮಿಸಿ ಐಜಿಪಿ ಮತ್ತು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಸಹಿತ ನಿಶ್ಚಿತ ದಿನದಂದು ಆರು ದೊಡ್ಡ ಟ್ರಂಕರ್ಗಳೊಂದಿಗೆ ಕೋರ್ಟಿಗೆ ಬರಬೇಕು ಕೋರ್ಟ್ ರಿಜಿಸ್ಟರ್ ಸ್ಥಳೀಯ ಪೊಲೀಸರಿಂದ ರಕ್ಷಣೆ ಏರ್ಪಾಡು ಮಾಡಬೇಕು ಎಂಬಿತ್ಯಾದಿಯಾಗಿ ಕೋರ್ಟ್ ಹೇಳಿದ ತಮಿಳುನಾಡು ಸರ್ಕಾರ ಈಗಾಗಲೇ ಕೋರ್ಟ್ ವೆಚ್ಚ ತುಂಬಿ ಅದರ ಮಾಹಿತಿಯನ್ನ ನೀಡಿದೆ